ಜೈವಾಗಲೇ ಮಹಾಪ್ರಭು ಬನ್ನಿ ಮಂತ್ರಿಗಳೇ ದಯಮಾಡಿ ಪ್ರಭು ಮಧ್ಯಮ ಪಾಂಡವ ಅರ್ಜುನ ನಮ್ಮ ರಾಜಧಾನಿಯ ಹೊರಭಾಗದಲ್ಲಿ ಬಂದು ಬಿಡಾರ ಹೂಡಿದ್ದಾರೆ ಯಾವ ಸೂಚನೆಯನ್ನು ಕೊಡದೆ ಇಲ್ಲಿ ತನಕ ದಯಮಾಡಿಸಿದ್ರೆ ಅವರ ರಾಜಕೀಯವಾದರೂ ಏನಿರಬಹುದು ಧರ್ಮರಾಯ ಅಶ್ವಮೇಧ ಯಾಗ ಮಾಡುತ್ತಾರೋ ವಿಷಯ ತಮಗೂ ಅರಿಕೆಯಾಗಿದೆ ಆ ಯಜ್ಞ ಅಶ್ವ ನಮ್ಮ ರಾಜಧಾನಿಯ ಹೊರಭಾಗದಲ್ಲಿ ಬಂದು ನಿಂತಿದೆ ಪ್ರಭು ಅಶ್ವದ ರಕ್ಷಣೆಗಾಗಿ ಬಂದಿರಬಹುದು ನಡಿ ಯಜ್ಞಾಶ್ವ ಹೇಗಿದೆಯೋ ನೋಡೋಣ ಮಂತ್ರಿಗಳೇ ಇದರ ಹಣೆ ಮೇಲೆ ಬರೆದಿರೋ ಲೇಖನನ ಓದಿ ಕುರುವಂಶ ಕುಲೋದ್ಭವನಾದ ಧರ್ಮರಾಯನ ಅಶ್ವಮೇಧದ ಕುದುರೆ ಇದು ಈ ಭರತಖಂಡದಲ್ಲಿ ಯುಧಿಷ್ಠಿರನಿಗಿಂತಲೂ ಸಮರ್ಥನಾದ ಚಕ್ರವರ್ತಿ ಯಾರಾದರೂ ಇದ್ದರೆ ಕುದುರೆಯನ್ನು ಕಟ್ಟಿ ಯುಧಿಷ್ಠಿರನನ್ನು ಗೆದ್ದು ಅಶ್ವಮೇಧ ಮಾಡಿಕೊಳ್ಳಿ ಮುಂದೆ ಮುಂದೆ ಆಗದಿದ್ದವರು ಶರಣಾಗತರಾಗಿ ಕಪ್ಪ ಕಾಣಿಕೆಗಳೊಡನೆ ಅಶ್ವಮೇಧ ಯಾಗಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಶ್ರೀಕೃಷ್ಣನ ಸಹಾಯ ಇದೆ ಅಂತ ಎಷ್ಟು ಅಹಂಕಾರದಿಂದ ಬರೆದು ಕುದುರೆ ಹಣೆ ಮೇಲೆ ಕಟ್ಟಿದ್ದಾರೆ ಈ ಅಹಂಕಾರನ ಅಡಗಿಸಲೇಬೇಕು ಕಟ್ಟಿ ಕುದುರೆನ ಪ್ರಭು ಅಪ್ಪಣೆ ಕೊಟ್ಟಾಯ್ತು ಕಟ್ಟಿ ಮಣಿಪುರದ ಅರಸು ಬಬ್ರವಾಹನ ಯಜ್ಞಾಶ್ವವನ್ನ ಕಟ್ಟಿ ಹಾಕಿದ್ದಾನೆ ನಾವು ಯಾರು ಅಂತ ಅವನಿಗೆ ತಿಳಿದಿಲ್ಲ ನೀವುಗಳು ಹೋಗಿ ನಮ್ಮ ವಿಷಯ ತಿಳಿಸಿ ಕುದುರೆಯನ್ನ ಬಿಟ್ಟು ಶರಣಾಗತನಾಗಿ ಬದುಕೊಳ್ಳಿ ಹೋರಾಡಿ ಯಮನಿಗೆ ಅತಿಥಿ ಆಗಿದ್ದೀರಿ ಮಹಾಸ್ವಾಮಿ ಅರ್ಜುನನ ಕಡೆಯಿಂದ ಹಂಸಧ್ವಜ ಋಷಿಕೇತು ನೀಲಧ್ವಜ ರಾಯಭಾರಿಗಳಾಗಿ ದಯಮಾಡಿಸಿದ್ದಾರೆ ಬಹಳ ಸಂತೋಷ ನಮ್ಮ ಮೇಲೆ ಅಭಿಮಾನ ಇಟ್ಟು ತಾವುಗಳಿಗೆ ದಯಮಾಡಿಸಿದ್ದಕ್ಕೆ ನಾವು ತುಂಬಾ ಕೃತಜ್ಞರಾಗಿದ್ದೇವೆ ಹೇಳಿ ನಮ್ಮಿಂದ ಯಾವ ಸೇವೆ ಆಗಬೇಕಾಗಿದೆ ಮಹಾಪ್ರಭು ನಾನು ತಮಗೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇರೋ ಸಾಮಂತನಾದರೂ ವಯಸ್ಸಿನಲ್ಲೂ ಅನುಭವದಲ್ಲೂ ಹಿರಿಯರು ನಾವು ಕೂಡ ನಿಮ್ಮನ್ನ ಪೂಜ್ಯ ಸ್ಥಾನದಲ್ಲಿಟ್ಟು ಗೌರವಿಸ್ತಾ ಇದ್ದೀವಿ ಆ ಸಲಿಗೆಯಿಂದ ತಮ್ಮಲ್ಲಿ ಒಂದೆರಡು ಮಾತಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ ಹಿರಿಯರ ಸಲಹೆಯನ್ನು ಅಂಗೀಕರಿಸಿದರೆ ಎಲ್ಲರಿಗೂ ಕ್ಷೇಮ ಧರ್ಮರಾಯ ಬಿಟ್ಟಿರುವ ಅಶ್ವಮೇಧದ ಕುದುರೆಯನ್ನ ತಮ್ಮ ಸೇವಕರು ಕಟ್ಟಿ ಹಾಕಿದ್ದ ಕಟ್ಟಿ ಅಂತ ಅಪ್ಪಣೆ ಮಾಡಿದವರು ನಾವೇ ಕುದುರೆ ರಕ್ಷಣೆಗೆ ಬಂದಿರೋನು ಮೂರು ಲೋಕದ ಗಂಡ ಎಂದು ಬಿರದಾಂಕಿತನಾದ ಅರ್ಜುನ ನನ್ನ ಚಿಕ್ಕಪ್ಪ ಚಿಕ್ಕಪ್ಪ ಅಂದರೆ ತಾವು ತನ್ನ ಪ್ರಾಣಕ್ಕೆ ಆಪತ್ತು ಬಂದಿದ್ದರು ತೊಟ್ಟ ಬಾಣವನ್ನು ಪುನಃ ತೊಡದೆ ಹೋರಾಡಿ ಮಡಿದ ಧೀರಕರ್ಣನ ಮಗ ಋಷಿಕೇತು ಬರೀ ಧೀರನಲ್ಲ ದಾನಶೂರ ಕರ್ಣ ಅಂಥವನ ಮಗನಾದ ನೀನು ಧೀರನಿಗೆ ತಕ್ಕ ಮಾತುಗಳನ್ನಾಡಬೇಕೆ ಹೊರತು ಈ ರೀತಿ ಹೊಗಳು ಭಂಟನಾಗಬಾರದು ನೀನು ಮೂರ್ಲೋಕದ ಗಂಡ ಅಂತ ಹೊಗಳ್ತಾ ಇರೋ ನಿಮ್ಮ ಚಿಕ್ಕಪ್ಪನ ಶೌರ್ಯ ಸಾಹಸ ಇವುಗಳನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಶ್ರೀಕೃಷ್ಣನನ್ನು ಬಿಟ್ಟು ಬಂದಿರೋ ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲ
ಅಂದರೆ ತಾವು ಹೋರಾಟಕ್ಕೆ ಸಿದ್ಧ ಎಂದರ್ಥವೇ? ಏಕೆ ಸಂದೇಹವೇ? ಯುದ್ಧ ಅಂದರೆ ವೀರರಿಗೆ ಹಬ್ಬವೇ ಹೊರತು ಭಯ ಅಲ್ಲ. ನನ್ನ ಮಕ್ಕಳು ಸುಧನ್ವ ಸುರಥರು ಸಹ ಈ ಹುಮ್ಮಸ್ಸಿನಿಂದಲೇ ಹೋರಾಡಿದರು. ಅದರಿಂದ ಸಿಕ್ಕ ಫಲ ಶ್ರೀಕೃಷ್ಣನ ದರ್ಶನ. ನಮಗೂ ಅವನ ದರ್ಶನ ಆಗಲೇಬೇಕು. ಅಥವಾ ನಿಮ್ಮ ಮಕ್ಕಳ ಹಾಗೆ ನಾವು ಅವನ ನಾಮಸ್ಮರಣೆ ಮಾಡುತ್ತಾ ವೀರ ಸ್ವರ್ಗ ಸೇರಬೇಕು. ಬೇಡಿ, ಹೀಗೆ ಛಲ ಹಿಡಿಬೇಡಿ. ನನ್ನ ಅಭಿಪ್ರಾಯದಲ್ಲಿ ಕುದುರೆಯನ್ನು ಬಿಟ್ಟು ಶರಣಾಗತರಾಗುವುದು ಶರಣಾಗತಿ. ಭಯಂಕರಿಸಿ ಬಿಲ್ಲಿನ ಹೆದೆಯೇರಿಸದೆ ಸುಮ್ಮನೆ ತಲೆ ತಗ್ಗಿಸಿ ಶರಣಾಗತರಾಗುವುದು ಕ್ಷತ್ರ ಧರ್ಮಕ್ಕೆ ಅವಮಾನ. ವೀರ ಕ್ಷತ್ರಿಯರ ಗರ್ಭದಲ್ಲಿ ಜನಿಸಿರುವ ಈ ದೇಹದಲ್ಲಿ ಹರಿಯುತ್ತಾ ಇರುವುದು ಉಜ್ವಲವಾದ ಕ್ಷತ್ರ ರಕ್ತ, ಕೊಳಕು ನೀರಲ್ಲ. ಕುದುರೆ ಕಟ್ಟಾಯಿತು, ಹೋರಾಡುತ್ತೇವೆ. ಬಲವಿದ್ದರೆ ಜಯ, ಇಲ್ಲದಿದ್ದರೆ ವೀರ ಸ್ವರ್ಗ. ಇದು ನಮ್ಮ ಕೊನೆಯ ಮಾತು. ತಮ್ಮ ಚಿತ್ತ ಅಪ್ಪಣೆಯಾದರೆ ನಾವು ರಾಯಭಾರಿಗಳಾಗಿ ಬಂದಿದ್ದೀರಿ. ಮೊದಲು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ, ನಂತರ ನಮ್ಮ ಉತ್ತರವನ್ನ ನಿಮ್ಮ ಪ್ರಭುಗಳಿಗೆ ತಿಳಿಸಿ. ಮಂತ್ರಿಗಳೇ, ಸೈನ್ಯನ್ನು ಸಿದ್ಧಪಡಿಸಿ. ಯಾವುದಕ್ಕೂ ವಂದಾವರ್ತಿ ಮಾತೋಶ್ರೀಯವರನ್ನು ಕಂಡು ಅವರ ಅಭಿಪ್ರಾಯ ತಿಳ್ಕೊಳ್ಳೋದು ಒಳ್ಳೆಯದು. ಹೌದು, ನಾವೇ ಹೋಗಿ ಅವರ ಆಶೀರ್ವಾದ ಪಡೆದು ಬರ್ತೀವಿ.